ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿಂತಕರಾದ ಹರಿರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಐ ರಿಕ್ವೆಸ್ಟ್ ಮಹೇಶ್ ಅವರೇ, ಅವ್ರು ಮಾತಾಡಿದ ನಂತರ ಮಾತಾಡಿ ಡೆಫಿನೆಟ್ಲಿ ನಿಮಗೆ ಟೈಮ್ ಕೊಡುತ್ತೀನಿ. ಹರಿರಾಮ್ ಅವರೇ, ಅಭಿವೃದ್ಧಿಗಿಂತ ಹೆಚ್ಚಾಗಿ ಧರ್ಮ ರಾಜಕೀಯದಲ್ಲಿ ಹಾಕ್ಕೊಂಡಿದೆ ಅನ್ನೋದನ್ನ ಒಪ್ಕೊಳ್ಳೇಬೇಕು ಸರ್. ಧರ್ಮ ಜಾತಿ ಇಲ್ಲದೆ ಯಾವ ರಾಜಕೀಯ ಪಕ್ಷಗಳು ನಡೆಯಲ್ಲ, ಯಾವ ಎಲೆಕ್ಷನ್ಸು ನಡೆಯಲ್ಲ. ಈಗ ಧಾರ್ಮಿಕ ಭಾವನೆಗಳಿಗೆ ಖುಷಿ ಕೊಡುವಂತಹ ಒಂದು ವಿಷಯ ನಡೀತಾ ಇದೆ. ಇದರಲ್ಲಿ ಮತ್ತೆ ರಾಜಕೀಯ ತಗೊಂಡು ಬಂದು ಎರಡೂ ಪಕ್ಷಗಳು ಕಚ್ಚಾಡ್ತಾ ಇವೆ, ವಿ ನೀಡ್ ಕ್ರೆಡಿಟ್, ವಿ ನೀಡ್ ಕ್ರೆಡಿಟ್ ಅಂತ. ಅದರಲ್ಲೂ ಕಾಂಗ್ರೆಸ್, ಯಾವ ಕಾಂಗ್ರೆಸ್ ನಿರಂತರವಾಗಿ ಅದಕ್ಕೆ, ಈಗ ನನ್ನ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಓದ್ತಾ ಇದ್ದೆ, ಮನೆ ಕಟ್ಟೋದಕ್ಕೆ ನಿರಂತರ ಕಿರುಕುಳ ಕೊಡ್ತಾ ಇದ್ದ ದಾಯಾದಿಗಳು ಮನೆ ಕಟ್ಟಿದ ತಕ್ಷಣ ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೀಲಿಲ್ಲ ಅಂತ ಅಳ್ತಿದ್ದಾರೆ ಅಂತ. ಕಾಂಗ್ರೆಸ್ದು ಈ ಸ್ಟ್ಯಾಂಡ್ ಆಗಿದೆಯಾ ಅಂತ? ಇಲ್ಲ, ಈಗ ಒಂದು ಬಹಳ ಮುಖ್ಯವಾಗಿ ನೀವು ಹೇಳದಾಗ, ಮತ್ತೆ ಒಂದು ನಿನಗೆ ನಾನು ಮಾತಾಡಕ್ ಮೊದಲು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾನು ಸಂಪೂರ್ಣವಾಗಿ ಮಾತಾಡ್ಲಿಕ್ಕೆ ಮೊದಲು ಡಿಸ್ಟರ್ಬ್ ಮಾಡಿದ್ರೆ ನಾನು ಕಟ್ಟಾಗ್ಬಿಟ್ಟು ನಾನು ನಿರ್ಗಮಿಸ್ತೇನೆ ಅಷ್ಟೇ. ಸೊ ಈಗ ನೀವು ಹೇಳಿದಾಗೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಡೀ ರಾಮ ಮಂದಿರ ಇಶ್ಯೂ ಮುನ್ನೆಲೆಗೆ ಬರಲಿಕ್ಕೆ, ಒಂದು ರಾಮ ಮಂದಿರದ ಇಶ್ಯೂ ಪೊಲಿಟಿಸೈಸ್ ಆಗಲಿಕ್ಕೆ ಬಿಜೆಪಿ ಎಷ್ಟು ಕಾರಣವೋ ಅಷ್ಟೇ ಕಾಂಗ್ರೆಸ್ ಕೂಡ ಕಾರಣ. ಯಾಕಂತ ಹೇಳಿದ್ರೆ ಆ ರಾಮ ಮಂದಿರದ ಇಶ್ಯೂವನ್ನ ಶುರು ಮಾಡಿದ್ದೆ ರಾಜೀವ್ ಗಾಂಧಿ ಅವರು. ಅದನ್ನ ಬೀಗ ತೆಗೆಯೋ ಮುಖಾಂತರ, ಅಲ್ಲಿ ಒಂದ್ ಕಡೆ ಪೂಜಾ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋ ಮುಖಾಂತರ, ಸೊ ಇದು ಒಂದು ರೀತಿ ಇದನ್ನ ಬಳಸ್ಕೊಂಡು ರಾಜಕಾರಣ. ಯಾಕಂದ್ರೆ ಸರ್, ಶಾಬಾನು ಪ್ರಕರಣನ ಕಮ್ಮಿ, ಅದರ ಇಂಪ್ಯಾಕ್ಟ್ ನ ಕಮ್ಮಿ ಮಾಡಬೇಕಿತ್ತು ಸರ್ ಸಮಾಜದಲ್ಲಿ, ಇಡೀ ದೇಶದಲ್ಲಿ. ಶಾಬಾನು ಪ್ರಕರಣ ಬಂದಾಗ ರಾಜೀವ್ ಗಾಂಧಿ ಅವರ ವಿರುದ್ಧ ಹಿಂದೂಗಳು ಎಲ್ಲಿ ತಿರುಗಿ ಬಿದ್ದು ಬಿಡ್ತಾರೋ? ಕೇವಲ ಒಂದು ಸಮುದಾಯಕ್ಕೆ ನಿಂತಿದೆ ಈ ಸರ್ಕಾರ, ಒಂದು ಸಮುದಾಯದ ಪರವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇದೆ ಅನ್ನೋ ಇಂಪ್ಯಾಕ್ಟ್ ನ ಕಮ್ಮಿ ಮಾಡಬೇಕಿತ್ತು. ಆಗ ಈ ಬಂದಿದ್ದ ಸಲಹೆನೆ ರಾಮ ಮಂದಿರದ ಬಾಗಿಲುಗಳನ್ನು ಓಪನ್ ಮಾಡಿ ಅಂತ. ಆಗ ಕೇಳಿ, ಈಗ ರಾಜೀವ್ ಗಾಂಧಿ ಅವರು ಏನು ದೇವಸ್ಥಾನವನ್ನ ತೆಗೆದ್ರು ಅಥವಾ ಇಶ್ಯೂವನ್ನ ಶುರು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಆಕ್ಚುಲಿ ಈ ಪೋಲರೈಸೇಷನ್, ಈ ಹಿಂದೂಗಳ ಪೋಲರೈಸೇಷನ್ ಇದೆಯಾ, ಅದಿನ್ನೂ ಪ್ರಾರಂಭ ಆಗಿರ್ಲಿಲ್ಲ. ಆದ್ರೆ ಯಾವಾಗ ಈ ಕಾಂಗ್ರೆಸ್ ನವರು ಆ ಇಶ್ಯೂವನ್ನ ರೈಸ್ ಮಾಡಿದ್ರಲ್ಲ, ಮತ್ತೆ ಬಹಳ ಮುಖ್ಯವಾಗಿ 1991-92 ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಮಂಡಲ್ ವರದಿಯನ್ನ ಜಾರಿ ಮಾಡುವಂತ ಒಂದು ತೀರ್ಮಾನವನ್ನ ವಿ ಪಿ ಸಿಂಗ್ ತೆಗೆದುಕೊಂಡಾಗ, ಆ ಸಂದರ್ಭದಲ್ಲಿ SC ಮತ್ತು ST ಗಳಿಗೆ ಹೇಗೆ ಮೀಸಲಾತಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಸಿಕ್ತಿತ್ತೋ, ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಿಗೂ ಕೂಡ 27% ಮೀಸಲಾತಿ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಪ್ರಾರಂಭ ಆಗಿದ್ದು ಈ ಮಂಡಲ್ ವಿರುದ್ಧವಾದಂತ ಕಮಂಡಲ್. ಅಂದ್ರೆ ರಾಮ ಮಂದಿರವ ಇಶ್ಯೂ ಕೂಡ ನಿಜವಾಗ್ಲೂ ಕೂಡ ಹಿಂದೂಗಳನ್ನ, ಈ ಹಿಂದೂಗಳ ಭಾವನೆಗಳ ಮೇಲೆ ತಗೊಂಡಿದ್ದಲ್ಲ ಅದು. ಮಂಡಲ್ ಇಶ್ಯೂವನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ, ಮಂಡಲ್ ಇಶ್ಯೂವನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ, ಹಿಂದುಳಿದ ಜಾತಿಗಳನ್ನ ಹಿಂದುವೈಸ್ ಮಾಡ್ಲಿಕ್ಕೆ, ಹಿಂದುವೈಸ್ ಮಾಡಿ ಅದರಿಂದ ಡೈವರ್ಟ್ ಮಾಡ್ಲಿಕ್ಕೆ ತಂದಂತದ್ದು ರಾಮ ಮಂದಿರದ ಇಶ್ಯೂ. ಅದರ ನಂತರ ಅಲ್ಲಿಂದ ಶುರುವಾದಂತದ್ದು ಇಡೀ ದೇಶದ ಉದ್ದಗಲಕ್ಕೂ ಕೋಮು ಗಲಭೆಗಳನ್ನ ಹಚ್ಚಿ ಇಬ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಆಟ ಆಡಿ ಆಗ ಈ ಪೋಲರೈಸೇಷನ್ ಆಟ ಆಗ್ತಿದ್ದಂಗೆ ಬಿಜೆಪಿಗೆ ಅರ್ಥ ಆಯ್ತು, ಓ ರಾಮ ಮಂದಿರ ಇಶ್ಯೂ ನಾವು ತಗೊಂಡ್ರೆ ಇದು ನಮ್ಗೆ ವೋಟ್ ಆಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಯಾವತ್ತು ಕೂಡ ಅಧಿಕಾರದ ಚುಕ್ಕಾಣನ್ನ ಹಿಡಿತೀವಂತ ಕನಸಲ್ಲೂ ನೆನೆಸ್ತಾ ಇದ್ದಂತ ಬಿಜೆಪಿ ಏನ್ ಮಾಡ್ತು, ಇದು ಈ ದೇಶದ ಭಾರತೀಯರ ರಕ್ತವನ್ನ ಬಳಸ್ಕೊಂಡು ಧರ್ಮದ ದಂಗಲ್ನಲ್ಲಿ, ಧರ್ಮದ ಹೆಸರಿನಲ್ಲಿ, ರಾಮನ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಶುರು ಮಾಡಿತು. ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ವೈಫಲ್ಯವು ಕೂಡ ಈ ಬಿಜೆಪಿಯ ಬೆಳವಣಿಗೆ ಕಾರಣ ಆಯ್ತು. ಇವತ್ತು ಇದರ ಬೆಳವಣಿಗೆಯನ್ನ ಇವತ್ತು ಇಬ್ರು ಮತ್ತೆ ನಮ್ಮದು ಅಂತ ಕ್ರೆಡಿಟ್ ತಗೊಳ್ಳೋದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತ ಯಾವ್ದಿಲ್ಲ. ಯಾಕಂದ್ರೆ ಈಗ ರಾಮ ಮಂದಿರ ನಾವು ಕಟ್ಸಿದ್ದು ಅಂತ ಹೇಳ್ತಾನೆ, ನಾವು ಈ ದೇಶಕ್ಕೆ ಏನು ಮಾಡಿಲ್ಲ ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಒಪ್ಕೋತಾರೆ. ಯಾಕಂದ್ರೆ ಬೇರೆ ಏನು ಹೇಳಿಲ್ಲ ಅವ್ರು, ಏನು ಮಾಡಿಲ್ಲ ಹೇಳ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ರಾಮ ಮಂದಿರವನ್ನ ಇಟ್ಕೊಂಡು ನಾವು ಎಮೋಷನ್ಸ್ ಮೇಲೆ ಆಟಾಡ್ಬೋದು ಅಂತ ಎರಡೂ ಪಕ್ಷಗಳು ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅವ್ರು ಯಾರು ಹರಿದಾಸ್ ಅವ್ರು ಮಾತನಾಡಿದ್ರು, ಹರಿರಾಮ್ ಅವ್ರು ಏನ್ ಮಾತನಾಡಿದ್ರು, ಅದು ಏನು ಅವತ್ತಿನ ಏನು ಕಾಲಘಟ್ಟದ ಬೆಳವಣಿಗೆಯನ್ನ ಅವರು ನೆರೆಟ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾಗಿ ಮಾಡ್ತಿರೋ ಅಂತ ಅಂಶ. ಏನು ಶಾಬಾನು ಪ್ರಕರಣ ನೀವು ಪ್ರಶ್ನೆ ಮಾಡಿದ್ರಲ್ಲ, ಅವ್ರು ಅದಕ್ಕೆ ಉತ್ತರ ಕೊಡಲಿಲ್ಲ. ಶಾಬಾನು ಪ್ರಕರಣ ಆದ ನಂತರ ಉತ್ತರ ಪ್ರದೇಶದೊಳಗಡೆ ಗಂಗಾಯಾತ್ರೆ ಅಂತ ಆಯಿತು. ಆ ಗಂಗಾಯಾತ್ರೆಯಲ್ಲಿ ಒಂಥರ ಹಿಂದೂ ಹೆದ್ದರೆ ಎದ್ದಿದ್ದರ ಪರಿಣಾಮ ರಾಜೀವ್ ಗಾಂಧಿ ಅವ್ರಿಗೆ ಅರಿವು ಬಂತು. ಅವ್ರ ಸ್ನೇಹಿತರು ಅರುಣ್ ನೆಹರು ಅವರೆಲ್ಲ ಅಡ್ವೈಸ್ ಮಾಡಿದ್ರು, ಇದನ್ನು ಒಂಥರ ಹಿಂದೂ ಭಾವನೆ ಕ್ರಿಯೇಟ್ ಆಗ್ತಿದೆ ಉತ್ತರ ಪ್ರದೇಶದಲ್ಲಿ, ನೀನು ರಾಮಲಲ್ಲನ್ನು ಓಪನ್ ಮಾಡು ಅಂತೇಳಿ. ಅವ್ರು ಈಗೇನು ಬಿ ಪಿ ಮಂಡಲ್ ವರದಿ ಅಂತ ಹೇಳಿ ಮಾಡಿದ್ರು, ಈ ತಥಾಕಥಿತ ಶಕ್ತಿಗಳು ಅವತ್ತು ರಾಮ ಜನ್ಮಭೂಮಿ ಹೋರಾಟದಿಂದ ಹಿಡಿದು ಇಲ್ಲಿವರೆಗೆ ಇದನ್ನೇ ಹೇಳ್ಕೊಳ್ತಾ ಬರ್ತಿರೋದು. ನಾವ್ಯಾರು ಕೂಡ ಏನು ಮಂಡಲ್ ವರದಿ ಏನಿದೆ, ಮಂಡಲ್ ವರದಿಗೆ ನಾವ್ಯಾರು ವಿರೋಧನೆ ಮಾಡಿಲ್ಲ.
ಮಂಡಲ್ ವರದಿಗೆ 27% ಮಂಡಲ್ ವರದಿ ಕೊಟ್ಟದ್ದು ಮಂಡಲ್ ವರದಿ, ಮಂಡಲ್ ವರದಿಗೆ ಏನು ಬಿಪಿ ಮಂಡಲ್ ಏನು ಅವತ್ತಿನ ಜಾತಿ ಸಮೀಕರಣದ ಬಗ್ಗೆ, ಜಾತಿ ವ್ಯವಸ್ಥೆಗಳ ಬಗ್ಗೆ, ರಿಸರ್ವೇಷನ್ ಬಗ್ಗೆ ಅವತ್ತು ಏನು ಆಕ್ರೋಶ ಮಾಡಿದಂತದ್ದು, ಅದನ್ನ ಯಾರು ಮಾಡಿದ್ರು ಅಂತಂದ್ರೆ ಕಾಂಗ್ರೆಸ್ಸಿಗರು ಮಾಡಿರ್ತಂತದ್ದು, ಕಾಂಗ್ರೆಸ್ಸಿಗರು ಮಾಡಿದಂತದ್ದು. ಇವರೇನು ಅಷ್ಟ ಸುಳ್ಳು ಅದಕ್ಕೊಂದಿಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು. ಇಡೀ ನಮ್ಮ ಹೋರಾಟದ ಏನು ಇವರೇನ್ ಹಿಂದುಳಿದ ವರ್ಗದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅವತ್ತೊಬ್ಬ ಕಲ್ಯಾಣ್ ಸಿಂಗ್ ಅಂತ ಒಬ್ಬ ನಾಯಕ, ಅದ್ವಿತೀಯ ನಾಯಕ ಕಲ್ಯಾಣ್ ಸಿಂಗ್ ಅಂತಕ್ಕಂತ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಇಡೀ ರಾಮ ಜನ್ಮಭೂಮಿ ಹೋರಾಟದ ಮುಂಚೂಣಿಯಲ್ಲಿ ತೆಗೆದುಕೊಂಡೋದಂತವ್ರು, ಅವ್ರಿಗಾದ್ರೂ ಅರಿವೇ ಇಲ್ಲ ಅದಕ್ಕೆ, ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅರಿವಿಲ್ಲ. ಇದೆಲ್ಲ ಈ ಒಂದು ಈ ಮಾತುಗಳು, ಇದು ತಥಾಕಥಿತ ಈ ಶಕ್ತಿಗಳು, ಈ ಯಾರು ಈ ಫೋರ್ಸಸ್ ಗಳಿಗೆ ಹರಿದಾಸ್ ಅಂತ ವ್ಯಕ್ತಿಗಳು ಬಹಳ ವರ್ಷಗಳಿಂದ ಇದನ್ನ ಹೇಳ್ಬರ್ತಾ ಇರ್ತಕ್ಕಂಥವ್ರು. ಅವ್ರೇನ ರಾಮ ಬಂದ ತಕ್ಷಣ ಮಂದಿರ ಬಂದ್ಬಿಟ್ಟೇ ಟಾಯ್ಲೆಟ್ ಬರ್ತಾರೆ, ಟಾಯ್ಲೆಟ್ ಕಟ್ಟಿದ ಕೂಡಲೇ ಶಾಲೆ ಬರ್ತಾರೆ, ಶಾಲೆ ಬಂದಿದ್ ಕೂಡಲೇ ಒಂದಲ್ಲ ಒಂದು ನಾ ಹೇಳ್ತೀನಿ ಕೇಳಿ, ಇದನ್ನ ಹೇಗಾರು ಮಾಡಿ ಒಂದು ಭಾವನಾತ್ಮಕ ಸಂಗತಿಯನ್ನ ತಂದ್ಕೊಂಡು ಒಂದಷ್ಟು ಬದಲಾವದಂತ ಒಂದು ನರೇಟಿವ್ ನ ಬಿಲ್ಡ್ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಹೊರತು ಇವರ ಈ ಎಲ್ಲ ಆಟಗಳನ್ನ ಯಾವ್ದೆಲ್ಲ ಸಂಗತಿ ಹೇಳ್ತದೆ ಇದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಇಡೀ ದೇಶದ ಜನ ಭವ್ಯ ರಾಮ ಮಂದಿರದ ಏನು ಇದೆ, ಎಷ್ಟು ಜನ ರೀ ಇವತ್ತು ಪತ್ರಿಕೆಯಲ್ಲಿ ಓದ್ತೀನಿ ನಾನು, ಒಬ್ರು 30 ವರ್ಷ ಮೌನ ಧಾರಣೆ ಮಾಡ್ಕೊಂಡಂತೆ ಹೆಣ್ಮಕ್ಳು ಏನೆಲ್ಲ ರಾಮನಿಗೋಸ್ಕರ ದೇಶದ ಜನ ಕಾಂಗ್ರೆಸ್ ಹೋರಾಟ ಮಾಡ್ತು, ಬಿಜೆಪಿ ಹೋರಾಟ ಮಾಡ್ತು ಅನ್ನೋ ಈ ಹೋರಾಟಗಳ ಹೆಸರಿನ ನಡುವೆ 500 ವರ್ಷಗಳ ಇತಿಹಾಸನ ನೆನೆಸ್ಕೊಳ್ರಿ. 74 ಸಲ ಅಯೋಧ್ಯೆ ಮೇಲೆ ನಿರಂತರ ದಾಳಿಯಾಗುತ್ತೆ. ಆ ನಿರಂತರ ದಾಳಿಯಲ್ಲೂ ಕೂಡ ಅಲ್ಲಿನ ಜನರಿಗೆ ರಾಮ ಜನ್ಮಭೂಮಿ ಅನ್ನೋದು ತಲತಲಾಂತರದಿಂದ ಸಾಕೊಂಡು ಬರುತ್ತೆ. ರಾಮ ಅಂತಕ್ಕಂಥದ್ದು ಭಾರತದ ಅಸ್ಮಿತೆ ಜೊತೆ ಜೋಡಿಸಿದಾನೆ, ಅದ್ರ ಮೇಲೆ ಪೆಟ್ಟು ಕೊಡ್ಬೇಕು ಅಂತ ರಾಮ ಜನ್ಮಭೂಮಿ. ಬ್ರೇಕ್ ನ ನಂತರ ಮಾತಾಡ್ತಾ ಹೋಗ್ತೀವಿ. ರಾಮ ಜನ್ಮಭೂಮಿಗಾಗಿ ಹೋರಾಟ ಕಾಂಗ್ರೆಸ್ ಮಾಡಿದ್ದಲ್ಲ, ಬಿಜೆಪಿ ಮಾಡಿದ್ದಲ್ಲ. ಸಾಧು ಸಂತರು ನಿಂತ್ಕೊಳ್ತಾರ್ರಿ ಅಯೋಧ್ಯೆ ನಾವು ಕಾಪಾಡಬೇಕು ಅಂತ. ಮಂದಿರ ತಗೊಳ್ಳೋದಕ್ಕಾಗೋದಿಲ್ಲ, ಹನುಮಾನ್ ಗರಿನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಸರಯೂ ನದಿಯಲ್ಲಿ ಅವರ ರಕ್ತ ಹರಿಯುತ್ತೆ, ರಕ್ತ ಹರಿಸಿ ಹನುಮಾನ್ ಗರಿನ ವಾಪಸ್ ತಗೊಳ್ತಾರೆ, ಅಯೋಧ್ಯೆನ ತಗೊಳಕ್ಕಾಗಲ್ಲ. ಹೋರಾಟನ, ರಾಮ ಮಂದಿರದ ಹೋರಾಟನ ಬಿಜೆಪಿನೋ ಅಥವಾ ಕಾಂಗ್ರೆಸ್ ಹೇಳ್ಕೊಡ್ಬೇಕಾಗಿಲ್ಲ ಅಲ್ಲಿನ ಜನರಿಗೆ. ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.